ಹಾಯ್ ವ್ಯೂವರ್ಸ್ ನಂಬಲಾಗದ ವಸ್ತುಗಳನ್ನು ಕಳ್ಳತನ ಮಾಡಿ ಎಲ್ಲರನ್ನು ಆಶ್ಚರ್ಯಪಡಿಸಿದ ಎಂಟು ಕಳ್ಳರ ಬಗ್ಗೆ ವಿಡಿಯೋನಲ್ಲಿ ನೋಡೋಣ ಇವರು ಕಳ್ಳತನ ಮಾಡಿದ ವಸ್ತುಗಳನ್ನೆಲ್ಲ ನೋಡಿ ನೀವು ಖಂಡಿತ ಆಶ್ಚರ್ಯ ಪಡುವಿರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಡೈನಾಸೋರಸ್ ಸ್ಕೆಲಿಟನ್ ಎರಿಕ್ ಪ್ರೊಕೋಪಿ ಎನ್ನುವ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಬ್ಯಾಟರ್ ನ ಸ್ಕೆಲಿಟನ್ ಅನ್ನು ನಿಂದ ಲಂಡನ್ ಗೆ ಕಳ್ಳತನ ಮಾಡಿ ಅಲ್ಲಿ ಮಾರಲು ಆಗಲಿಲ್ಲವೆಂದು ಮತ್ತೆ ಲಂಡನ್ ನಿಂದ ಅಮೆರಿಕಾಗೆ ತಂದು ಅಲ್ಲಿ ಒಂದು ಮಿಲಿಯನ್ ಡಾಲರ್ ಗಳು ಅಂದ್ರೆ ಏಳು ಕೋಟಿ ಎಪ್ಪತ್ತಾರು ಲಕ್ಷಗಳಿಗೂ ಹೆಚ್ಚಾಗಿ ಮಾರಿದ್ದಾರೆ ಅದರ ನಂತರ ಈ ವಿಷಯ ಮೀಡಿಯಾ ನಲ್ಲಿ ಬಂದಿದ ನಂತರ ಮಂಗೋಲಿಯನ್ ಗವರ್ಮೆಂಟ್ ಇವರ ಮೇಲೆ ಕೇಸನ್ನು ಹಾಕಿ ಇದು ನಮ್ಮ ದೇಶದಿಂದ ಕಳ್ಳತನ ಮಾಡಿದ ಟೈರನೊಸೋರಸ್ ಸ್ಕೆಲಿಟನ್ ಅಂತ ನಿರೂಪ ಇದನ್ನು ಮತ್ತೆ ಮಂಗೋಲಿಯನ್ ಮ್ಯೂಸಿಯಂಗೆ ತಂದಿದ್ದಾರೆ ಯುಎಸ್ ಗವರ್ನಮೆಂಟ್ ಈ ಟೈರನೋ ಸೋರಸ್ ಅನ್ನು ಕಳ್ಳತನ ಮಾಡಿದ ಎರಿ ಪ್ರೊಕೋಪೆಗೆ ಮೂರು ವರ್ಷ ಜೈಲ್ ಶಿಕ್ಷೆಯನ್ನು ನೀಡಿದ್ದಾರೆ ಮುಂದಿನದು ಬುಲ್ ಸೀಮನ್ ಜನವರಿ ಎರಡು ಸಾವಿರದ ಹದಿನಾರರಂದು ಕ್ಯಾಲಿಫೋರ್ನಿಯಾನಲ್ಲಿದ್ದ ಎಲ್ಲರನ್ನು ಆಶ್ಚರ್ಯ ಪಡುವುದಷ್ಟು ಐವತ್ತು ಸಾವಿರ ಡಾಲರ್ ಗಳು ಅಂದ್ರೆ ಮೂವತ್ತೆಂಟು ಲಕ್ಷಗಳು ಮೌಲ್ಯದ ಗೋಳಿಯ ವೀರ್ಯವನ್ನು ಕಳ್ಳತನ ಮಾಡಿ ಮಾರಿದ್ದಾರೆ ಸಾಮಾನ್ಯವಾಗಿ ಅಮೆರಿಕನಲ್ಲಿ ಎತ್ತುವಿನ ವೀರ್ಯವನ್ನು ತೆಗೆದು ಮೈನಸ್ ಮುನ್ನೂರ ಇಪ್ಪತ್ತು ಡಿಗ್ರಿ ಫ್ಯಾರನಿಟ್ ನಲ್ಲಿಟ್ಟು ಹಸುಗಳ ಸಂತಾನ ಉತ್ಪತ್ತಿ ಮಾಡಲು ಉಪಯೋಗಿಸುತ್ತಾರೆ ಒಂದು ಸಾವಿರಕ್ಕೂ ಹೆಚ್ಚಾಗಿ ಎತ್ತುಗಳನ್ನಿಟ್ಟಿರುವ ಜಾನ್ ಅಸಿವಿಡೋ ಅನ್ನುವ ಇವರು ಹಸು ಸಾಕಣೆಯಿಂದ ಒಂದು ವಾರಕ್ಕೆ ಎರಡರಿಂದ ಮೂರು ಬಾರಿ ಎತ್ತುವಿನ ವೀರ್ಯವನ್ನು ತೆಗೆದು ಅಮೆರಿಕ ಹಸು ಸಾಕಣೆಗಳಿಗೆಲ್ಲ ಮಾರುತ್ತಾರೆ ಇದನ್ನು ತಿಳಿದುಕೊಂಡ ಕಳ್ಳರು ಭಾನುವಾರ ರಾತ್ರಿ ಬಂದು ಮೂರು ಸಾವಿರದ ಐನೂರು ಯೂನಿಟ್ ವೀರ್ಯವನ್ನು ಕಳ್ಳತನ ಮಾಡಿದ್ದಾರೆ ಇದರ ಬೆಲೆ ಮೂವತ್ತೆಂಟು ಲಕ್ಷಗಳಿಗೂ ಹೆಚ್ಚು ಈಗಿನ ತನಕ ಕ್ಯಾಲಿಫೋರ್ನಿಯಾದಲ್ಲಿ ಯಾರು ಎತ್ತುವಿನ ವೀರ್ಯವನ್ನು ಕಳ್ಳತನ ಮಾಡಿದ್ದೇ ಇಲ್ವಂತೆ ಆದುದರಿಂದ ಈ ವಿಷಯ ಕ್ಯಾಲಿಫೋ ಫೋರ್ನಿಯಾ ನಲ್ಲಿ ಭಯಂಕರ ವೈರಲ್ ಆಗಿದೆ ಮುಂದಿನದು ಬ್ಯಾಕ್ ಯಾರ್ಡ್ ಕೆನಡಾ ನಲ್ಲಿರುವ ಡೆನಿಸ್ ಥಾಮ್ಸನ್ ಅನ್ನುವ ಈ ಮಹಿಳೆ ಭಾರತೀಯ ಮೌಲ್ಯಗಳಲ್ಲಿ ಎರಡು ಲಕ್ಷಗಳಿಗೂ ಹೆಚ್ಚಾಗಿ ಖರ್ಚು ಮಾಡಿ ಇವರ ಮಕ್ಕಳು ಮನೆ ಈ ರೀತಿ ಹುಲ್ಲಿನ ಫ್ಲೋರಿಂಗ್ ಅನ್ನು ಹಾಕಿದ್ದಾರೆ ಇದನ್ನು ಹಾಕಿ ಒಂದು ವಾರ ನಂತರ ಜೂನ್ ಎರಡು ಸಾವಿರದ ಹದಿನೊಂದರಲ್ಲಿ ಇವರು ಊರಿಗೆ ಹೋಗಿ ವಾಪಸ್ ಬಂದು ನೋಡಿದರೆ ಇವರು ಹಾಕಿದ ಹುಲ್ಲಿನ ಫ್ಲೋರಿಂಗ್ ಅನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಅದರ ನಂತರ ಇವರು ಪೊಲೀಸ್ ಕಂಪ್ಲೇಂಟ್ ಅನ್ನು ನೀಡಿದ ನಂತರನೂ ಸಹ ಆ ಕಲ್ಲನ್ನು ಕಂಡು ಹಿಡಿಯಲು ಆಗಲಿಲ್ಲ ಅದರಲ್ಲೂ ಇವರ ಮನೆ ಹಿಂದಿನ ಬಾಗಿಲಿನಲ್ಲಿ ಕಳ್ಳನ್ನೇ ಆ ಹುಲ್ಲುಗಳನ್ನೆಲ್ಲ ಒಂದು ಲಾರಿಯಲ್ಲಿಟ್ಟು ತಗೊಂಡು ಹೋಗುತ್ತಿದ್ದೀನಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದು ಹಾಗೂ ಆ ಪತ್ರದಲ್ಲಿ ಆ ಕಳ್ಳ ಕ್ಷಮೇನು ಸಹ ಕೇಳಿದ್ದಾನೆ ಅದರಲ್ಲೂ ಕೆನಡಾದಲ್ಲಿ ಹುಲ್ಲು ಫ್ಲೋರ್ ಅನ್ನೇ ಕಳ್ಳತನ ಮಾಡಿದ ಇದೇ ಮೊದಲನೆಯ ಕೇಸ್ ಮುಂದಿನದು ಟೆಂಪಲ್ ಬೆಲ್ ಎರಡು ಸಾವಿರದ ಹದಿನೈದರಲ್ಲಿ ವಾಷಿಂಗ್ಟನ್ ಟಕೋಮನಲ್ಲಿರುವ ಬುದ್ಧ ದೇವಸ್ಥಾನದಲ್ಲಿದ್ದ ಒಂದು ಸಾವಿರದ ಮುನ್ನೂರ ಅರವತ್ತು ಕೆಜಿ ತೂಕವಿದ್ದ ಈ ಬೆಲ್ಲನ್ನೇ ಯಾರು ಕಳ್ಳತನ ಮಾಡಿದ್ದಾರೆ ಪೊಲೀಸ್ ಬಂದು ಎಷ್ಟೇ ಹುಡುಕಾಡಿದರೂ ಆ ಬೆಲ್ಲನ್ನು ಕಂಡು ಹಿಡಿಯಲು ಆಗಲಿಲ್ಲ ಇದನ್ನು ಸಹ ಪರವಾಗಿಲ್ಲ ಎರಡು ಸಾವಿರದ ಎಂಟರಲ್ಲಿ ರಷ್ಯಾ ನಲ್ಲಿರುವ ಕಮರೋ ಗ್ರಾಮದಲ್ಲಿದ್ದ ಒಂದು ಚರ್ಚ್ ಅನ್ನೇ ಕಳ್ಳರು ಪೀಸ್ ಪೀಸ್ ಆಗಿ ಮುರಿದು ಕಳ್ಳತನ ಮಾಡಿದ್ದಾರೆ ಅದರಲ್ಲೂ ಈ ಚರ್ಚ್ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಕಟ್ಟಿದ್ದ ಹಳೆಯ ಚರ್ಚ್ ಈ ಚರ್ಚ್ ಆ ಊರಿನಿಂದ ಬಹಳ ದೂರದಲ್ಲಿ ಒಂದು ಕಾಡಿನಲ್ಲಿದ್ದರಿಂದ ಆ ಊರಿನ ಜನರಿಗೂ ಸಹ ಗೊತ್ತಿಲ್ಲದೆ ಈ ಚರ್ಚ್ ನಲ್ಲಿದ್ದ ದುಬಾರಿಯಾದ ವಸ್ತುಗಳನ್ನು ಕಳ್ಳುವಂತ ಎಲ್ಲವನ್ನೂ ಕಳ್ಳತನ ಮಾಡಿದ್ದಾರೆ ಒಂದು ವಾರ ನಂತರ ಆ ಊರಿನ ಜನರು ಬಂದು ನೋಡುವಾಗ ಚರ್ಚ್ ಅನ್ನೇ ಕಳ್ಳತನ ಮಾಡಿರುವುದು ಗೊತ್ತಾಗಿದೆ ಮುಂದಿನದು ಬ್ರೇಂತ್ ಹದಿನೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೈದರಂದು ಅತಿ ದೊಡ್ಡ ಸೈಂಟಿಸ್ಟ್ ಏನ್ಸ್ಟಿನ್ ರವರು ಸತ್ತು ಹೋದರು ಅವರು ಸತ್ತು ಹೋಗುವ ಮುಂಚೆ ಜರ್ಮನಿ ಭಾಷೆಯಲ್ಲಿ ಅಲ್ಲಿದ್ದ ನರ್ಸ್ ಒಂದಿಗೆ ಕೊನೆಯದಾಗಿ ಏನೋ ಹೇಳಿ ಸತ್ತು ಹೋಗಿದ್ದಾರೆ ಆದ್ರೆ ಆ ನರ್ಸ್ಗೆ ಜರ್ಮನಿ ಭಾಷೆ ಗೊತ್ತಿಲ್ಲದೆ ಹೋಗಿದ್ದರಿಂದ ಏನ್ಸ್ಟಿನ್ ಕೊನೆಯದಾಗಿ ಏನು ಹೇಳಿದರು ಅಂತ ಯಾರಿಗೂ ಗೊತ್ತಿಲ್ಲದೆ ಹೋಗಿದೆ ಅದರ ನಂತರ ಏನ್ಸ್ಟಿನ್ ನ ದೇಹವನ್ನು ಪೋಸ್ಟ್ ಮಾರ್ಟಂ ಮಾಡಿದ ಡಾಕ್ಟರ್ ಥಾಮ್ಸನ್ ಹಾರ್ವೆ ಅನ್ನುವ ಇವರು ಏನ್ಸ್ಟಿನ್ ರವರ ಮೆದುಳನ್ನು ಅಧ್ಯಯನ ಮಾಡಲು ಅದನ್ನು ಕಳ್ಳತನ ಮಾಡಿದ್ದಾರೆ ಏನ್ಸ್ಟೀನ್ ರವರ ಮಗ ಹ್ಯಾನ್ಸ್ ಆಲ್ಬರ್ಟ್ಗೂ ಸಹ ಅವರ ತಂದೆಯ ಮೆದುಳನ್ನು ಕಳ್ಳತನ ಮಾಡಿದ ವಿಷಯ ಗೊತ್ತಿಲ್ಲದೆ ಅವರನ್ನು ಮಣ್ಣು ಮಾಡಿದ್ದಾರೆ ಅದರ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಟೀವನ್ ಲೇವೆ ಅನ್ನುವ ಜರ್ನಲಿಸ್ಟೇ ಇಪ್ಪತ್ತೈದು ವರ್ಷಗಳ ನಂತರ ಈ ವಿಷಯವನ್ನು ಹೊರಪಡಿಸಿ ಏನ್ಸ್ಟೀನ್ ರವರ ಮೆದುಳನ್ನು ಕಂಡು ಹಿಡಿದರು ಅದರ ನಂತರ ಈ ಮೆದುಳನ್ನು ಇನ್ನೂರ ನಲ್ವತ್ತು ತುಂಡುಗಳಾಗಿ ಕಟ್ ಮಾಡಿ ಜಗತ್ತಿನಲ್ಲಿರುವ ಎಲ್ಲಾ ಲ್ಯಾಬ್ಗಳಿಗೆ ಅಧ್ಯಯನ ಮಾಡಲು ಕಳುಹಿಸಿದರು ಈಗ ಏನ್ಸ್ಟೀನ್ ರವರ ಮೆದುಳುವಿನ ಮಿಕ್ಕಿರುವ ಭಾಗವನ್ನು ಫಿಲಿಪೈನ್ಸ್ ನಲ್ಲಿರುವ ದಿ ಮಟರ್ ಮ್ಯೂಸಿಯಂನಲ್ಲಿ ಜನರು ನೋಡಲು ಇಟ್ಟಿದ್ದಾರೆ ಾರೆ ಮುಂದಿನದು ಅನ್ಟ್ರೇಸಬಲ್ ಮೇ ಮೂರು ಎರಡು ಸಾವಿರದ ಮೂರರಂದು ಅತಿ ದೊಡ್ಡ ಬೋಯಿಂಗ್ ಸೆವೆನ್ ಟು ಸೆವೆನ್ ವಿಮಾನವನ್ನೇ ಒಬ್ಬರು ಕಳ್ಳತನ ಮಾಡಿದ್ದಾರೆ ಮಿಯಾಮಿ ಏರ್ಪೋರ್ಟ್ ನಿಂದ ನಲ್ಲಿರುವ ಏರೋಪೋರ್ಟ್ ಇಂಟರ್ ನ್ಯಾಷನಲ್ ಗೆ ಈ ಬೋಯಿಂಗ್ ಸೆವೆನ್ ಟು ಸೆವೆನ್ ವಿಮಾನ ಮಾರಾಟಕ್ಕೆ ಬಂದಿದೆ ಅಂಗೋಲಾ ಗವರ್ಮೆಂಟ್ ಈ ವಿಮಾನಕ್ಕೆ ಅಡ್ವಾನ್ಸ್ ಆಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಡಾಲರ್ ಗಳು ಅಂದ್ರೆ ಎಪ್ಪತ್ತೇಳು ಲಕ್ಷಗಳಿಗೂ ಹೆಚ್ಚಾಗಿ ಕಟ್ಟಿದ್ದಾರೆ ವಿಮಾನವನ್ನು ಸಂಪೂರ್ಣವಾಗಿ ಚೆಕ್ ಮಾಡಿದ ನಂತರ ಮಿಕ್ಕಿರುವ ಹಣವನ್ನು ನೀಡುತ್ತಿವೆ ಅಂತ ಹೇಳಿದ ಸಮಯದಲ್ಲಿ ಮೇ ಇಪ್ಪತ್ತೈದು ಇದು ಎರಡು ಸಾವಿರದ ಮೂರರಂದು ದಿಢೀರನೇ ಯಾರೋ ಈ ವಿಮಾನವನ್ನು ತಗೊಂಡು ಹಾರಿದ್ದಾರೆ ಮಿಯಾಮಿ ಏರ್ಪೋರ್ಟ್ ನಿಂದ ಬೆನ್ಸಿ ಪಟೀಲಾ ಅನ್ನುವ ಪೈಲಟ್ ಹಾಗೂ ಜಾನ್ ಎಂ ಮುಟಾಂಟೊ ಅನ್ನುವ ಮೆಕ್ಯಾನಿಕ್ ಸೇರಿ ಈ ವಿಮಾನವನ್ನು ಲಿಯಾಂಡ ಗೆ ತಂದಿದ್ದಾರೆ ಆದ್ರೆ ಇವರಿಗೆ ಗೊತ್ತಿಲ್ಲದೆ ಈ ವಿಮಾನವನ್ನು ಯಾರೋ ಕಳ್ಳತನ ಮಾಡಿದ್ದಾರೆ ಈ ವಿಮಾನ ನಿರಂತರವಾಗಿ ಎರಡು ಸಾವಿರ ನಾನೂರು ಕಿಲೋಮೀಟರ್ ಹಾರುತ್ತದೆ ಆದುದರಿಂದ ಅಮೆರಿಕ ಗವರ್ಮೆಂಟ್ ಹಾಗೂ ಅಂಗೋಲಾ ಗವರ್ಮೆಂಟು ಸೇರಿ ಈ ವಿಮಾನವನ್ನು ಎಲ್ಲಾ ಜಾಗದಲ್ಲಿ ಹುಡುಕಿದರೂ ಸಹ ಕೊನೆಯ ತನಕ ಈ ವಿಮಾನವನ್ನು ಹಾಗೂ ಇದನ್ನು ಕಳ್ಳತನ ಮಾಡಿದವರನ್ನು ಕಂಡು ಹಿಡಿಯಲು ಆಗಲಿಲ್ಲ ಈ ವಿಮಾನ ಯಾವ ಏರ್ಪೋರ್ಟ್ ನಲ್ಲೂ ಲ್ಯಾಂಡ್ ಆಗದೆ ಹೋಗಿದ್ದರಿಂದ ಇದು ಕಡಲಿನಲ್ಲಿ ಬಿದ್ದು ಕ್ರಾಶ್ ಆಗಿರಬಹುದು ಅಂತ ಹೇಳಿ ಅಲ್ಲಿದ್ದ ಕಡಲಿನ ಸುತ್ತಲೂ ನೋಡಿದರೂ ಸಹ ಈ ವಿಮಾನದ ಒಂದು ಚಿಕ್ಕ ತುಂಡು ಸಹ ದೊರಕಲಿಲ್ಲ ಆದುದರಿಂದ ಈಗಿನ ತನಕ ಈ ವಿಮಾನ ಎಲ್ಲಿಗೆ ಹೋಯಿತು ಹಾಗೂ ಯಾರು ಇದನ್ನು ಕಳ್ಳತನ ಮಾಡಿದರು ಅನ್ನುವುದು ಒಂದು ರಹಸ್ಯವಾಗಿ ಉಳಿದಿದೆ ಮುಂದಿನದು ರಾಕ್ ಫೆಬ್ರವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ದಿನ ರಿಚರ್ಡ್ ಅನ್ನುವರು ನ್ಯೂಯಾರ್ಕ್ ಚಿಲ್ಲಿನಲ್ಲಿರುವ ಹಿಮ ಬಂಡೆಗಳನ್ನೆಲ್ಲ ಕಟ್ ಮಾಡಿ ತಗೊಂಡು ಐಸ್ ಬಾರ್ಗ್ ಹಾಗೆ ಅಂಗಡಿಗಳಿಗೆ ಮಾರಿದ್ದಾರೆ ಇದರಲ್ಲಿ ಹೆಚ್ಚು ಲಾಭ ಸಂಪಾದಿಸಿದರಿಂದ ಅದರ ನಂತರ ಅವರ ಸ್ನೇಹಿತರನ್ನೆಲ್ಲ ಸೇರಿ ಅನೇಕ ವರ್ಷಗಳು ಇದನ್ನು ಒಂದು ಬಿಸ್ನೆಸ್ ಹಾಗೆ ಮಾಡಿದ್ದಾರೆ ಅದುದರಿಂದ ಅಲ್ಲಿದ್ದ ಅರ್ಧ ಹಿಮ ಬಂಡೆಗಳೇ ಕಾಣೆಯಾಗಿದೆ ಅನೇಕ ವರ್ಷಗಳ ನಂತರ ಇವರು ಹಿಮ ಬಂಡೆಗಳನ್ನೆಲ್ಲ ಮಾರುವುದನ್ನು ಕಂಡು ಹಿಡಿದು ಇವರನ್ನು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕಿದ್ದಾರೆ ಅದೇ ರೀತಿ ಜುಲೈ ಎರಡು ಸಾವಿರದ ಎಂಟರಲ್ಲಿ ಜಮಾಯಕ ದ್ವೀಪದಲ್ಲಿ ಒಬ್ಬರು ಬೀಚ್ ಅನ್ನೇ ಮಾರಿದ್ದಾರೆ ಸರಿಸುಮಾರು ಒಂದು ಸಾವಿರದ ಮುನ್ನೂರ ಹನ್ನೆರಡು ಅಡಿ ಉದ್ದವಿದ್ದ ಈ ಬೀಚ್ ಮಣ್ಣನ್ನು ನಿಂದ ಟೆಂಡರ್ ಅನ್ನು ತೆಗೆದ ಹಾಗೆ ನಕಲಿಯಾದ ಡಾಕ್ಯುಮೆಂಟ್ ಅನ್ನು ತೋರಿಸಿ ಈ ಬೀಚ್ ನಲ್ಲಿದ್ದ ಮಣ್ಣನ್ನು ಲಾರಿಗಳಲ್ಲಿ ತಗೊಂಡು ಹೋಗಿ ಮಾರಿದ್ದಾರೆ ಒಂದು ಸಮಯದಲ್ಲಿ ಕಡಲು ನೀರು ಊರಿನೊಳಗೆ ಬರಲು ಪ್ರಾರಂಭಿಸಿದ ನಂತರ ಆ ಊರಿನ ಜನರು ಪೊಲೀಸ್ ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಬಂದು ವಿಚಾರಿಸುವಾಗ ಗೊತ್ತಾಗಿದೆ ಇವರು ಕೇವಲ ಒಂದೇ ವರ್ಷದಲ್ಲಿ ಐನೂರಗೂ ಹೆಚ್ಚಾದ ಲಾರಿಗಳನ್ನಿಟ್ಟು ಬೀಚ್ ಮಣ್ಣನ್ನು ಖಾಲಿ ಮಾಡಿದ್ದಾರೆ ನಾವು ಕೊನೆಯದಾಗಿ ನೋಡುವುದು ತಾಜ್ ಮಹಲ್ ಸೇ ಈಗಿನ ತನಕ ನಾವು ನೋಡಿದ ಎಲ್ಲ ಕಲ್ಲಡಗಿಂತ ನಮ್ಮ ಭಾರತವನ್ನು ಸೇರಿದ ನಟ್ವರ್ ಲಾಲ್ ಅನ್ನುವ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಜರ್ಮನ್ ಬಿಸಿನೆಸ್ ಗೆ ಇವರು ತಾಜ್ ಮಹಲ್ ಅನ್ನೇ ಮಾರಿದ್ದಾರೆ ಈ ವಿಡಿಯೋ ನಲ್ಲಿರುವವರೇ ನಟ್ವರ್ ಲಾಲ್ ಇದು ರಲ್ಲಿ ವಾರಣಾಸಿ ಪೊಲೀಸ್ ಸ್ಟೇಷನ್ ನಲ್ಲಿ ಇವರನ್ನು ಅರೆಸ್ಟ್ ಮಾಡುವಾಗ ತೆಗೆದ ವಿಡಿಯೋ ಇವರು ಭಾರತದಲ್ಲಿ ತಾಜ್ ಮಹಲ್ ಅನ್ನು ಮಾತ್ರವಿಲ್ಲದೆ ರೆಡ್ ಫೋರ್ಟ್ ಭಾರತದ ರಾಷ್ಟ್ರಪತಿ ಭವನ ಅಂತ ಭಾರತದಲ್ಲಿರುವ ಮುಖ್ಯವಾದ ಗವರ್ಮೆಂಟ್ ಬಿಲ್ಡಿಂಗ್ ಗಳನ್ನೆಲ್ಲ ನಕಲಿಯಾದ ಡಾಕ್ಯುಮೆಂಟ್ ಗಳನ್ನಿಟ್ಟು ಮಾರಿದ್ದಾರೆ ಅಮಿತಾಬ್ ಬಚ್ಚನ್ ಅನ್ನಿಟ್ಟು ಇವರ ಲೈಫ್ ಸ್ಟೋರಿಯನ್ನು ಮಿಸ್ಟರ್ ನಟ್ವರ್ ಲಾಲ್ ಅಂತ ಒಂದು ಚಲನಚಿತ್ರವಾಗಿಯೇ ತೆಗೆದಿದ್ದಾರೆ ಅಂದ್ರೆ ಅದ್ ಎಷ್ಟು ದೊಡ್ಡ ಕಲ್ಲರ್ ಆಗಿರಬಹುದು ಅಂತ ನೋಡಿ ಓಕೆ ವ್ಯೂವರ್ಸ್ ಈ ಕಲರ್ ಬಗ್ಗೆ ನೀವೇನ್ ಅನ್ಕೊಂಡಿದ್ರ ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟೋಸ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ